ಒಂದು ರಿಕ್ವೆಸ್ಟು ಇನ್ನು ನಮ್ಮಮ್ಮನ ಕಡೆಯಿಂದ ಪ್ಲಸ್ ಫ್ಯಾನ್ಸ್ ಕಡೆಯಿಂದ, ಮಗು ಯಾವಾಗ ಅಮ್ಮ ಕೇಳ್ತಿರ್ತಾರ, ಸೊ ನಿಮಗೆ ಮದುವೆಗೆ ಫೋರ್ಸ್ ಮಾಡ್ತಿದ್ದಾರೆ, ನನಗೆ ಮಗುಗೆ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಇನ್ನೂ ಪ್ಲ್ಯಾನ್ಸ್ ಇಲ್ಲ. ರಾಗಿಣಿ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಶಾನ್ ಬೋಗರ ಮಗಳು ಅಂತ ಒಂದು ಸಿನಿಮಾ ನಡೀತಿದೆ. ಸೊ ಅಂದರೆ ಏನಾಗುತ್ತೆ, ನಿಮಗೆ ಆಸೆ ಇದೆಯೋ ಇಲ್ಲವೋ, ಮಕ್ಕಳಾದಾಗ ಅದಕ್ಕೆ ಒಂದು ಸಮಯ ಕೊಡಬೇಕಾಗುತ್ತೆ. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ರಜು ಸರ್, ನಾನೊಂದು ಮಾತು ಹೇಳ್ತೀನಿ, ಪರ್ಸನಲ್ ಲೈಫ್ಗೆ ತುಂಬಾ ಸ್ಪೇಸ್ ಕೊಟ್ಟಿದ್ದೀವಿ. ಹೌದಾ? ಅಂದರೆ ನನಗೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ನನಗೆ ಅಂದರೆ ನಾವು ಇಷ್ಟೆಲ್ಲ ಮಾಡಿ ಇಷ್ಟು ಪ್ರೀತಿ ತೊಗೊಂಡು ಮನೇಲಿ ಒಂದು ಖುಷಿ ಒಂದು ನೆಮ್ಮದಿ ಇಲ್ಲ ಅಂದರೆ ಇವೆಲ್ಲ ಜೀರೋ ಆಗ್ಬಿಡುತ್ತೆ. ಹೌದು ಹೌದು ಸರ್, ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಯಾ, ಸೊ ರಾಗಿಣಿನು ಕೆಲಸ ಮಾಡ್ತಿದ್ದಾಳೆ. ಸೊ ಈಗ ನಾನೆಲ್ಲವನ್ನು ಬಿಟ್ಟು ಸಮಯ ಕೊಡೋದು ಕಷ್ಟ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಅವಳು ಒಂದಷ್ಟು ಆಸ್ಪಿರೇಷನ್ಸ್ ಇದೆ, ಆಸೆಗಳಿದೆ, ಅದನ್ನು ನಾನು ಕಟ್ಟಾಕೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಅದು ಆರ್ಗ್ಯಾನಿಕ್ಲಿ ಕಂಫರ್ಟಬಲ್ ಆಗಿ ಇಬ್ರಿಗೂ ಆ ಸಮಯ ಇದೆ ಅಂದಾಗ ಖಂಡಿತವಾಗಿ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನನ್ನ ಮಗು ಅವಳೇನೆ. ಓಕೆ ಸರ್, ಇದೇ ಸೆಪ್ಟೆಂಬರ್ 15th ನಿಮ್ಮ ತತ್ಸಮ ತದ್ಭವ ಸಿನಿಮಾ ರಿಲೀಸ್ ಆಗ್ತದೆ, ವೀಕ್ಷಕರಿಗೆ ಏನಂತ ಹೇಳಕ್ ಹೋಗ್ತೀರಾ ಸರ್? ಸೊ ಇದುವರೆಗೂ ಪ್ರಜ್ವಲ್ನ ಏನು ನೋಡಿದ್ದಾರೆ ಅದಕ್ಕಿಂತ ಹೊರತುಪಡಿಸಿ ತುಂಬ ಹೊಸದಾಗಿ ಈ ಸಿನಿಮಾನ ನೋಡ್ತಾರೆ. ಈ ಸಿನಿಮಾನೇ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಂಗೆ ಕೆಲವು ಕಡೆ ಕೇಳ್ಬರ್ತಾ ಇರುತ್ತೆ ಒಂದು ಡಿಸ್ಕಷನ್ಸಲ್ಲಿ, ಬೇರೆ ಕಡೆ ಬರೋವಂಥ ಕಂಟೆಂಟ್ ನಮ್ಮಲ್ಲಿ ಬರಲ್ಲ, ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ. ಬಟ್ ಅದಕ್ಕೆಲ್ಲ ಆಲ್ರೆಡಿ ಉತ್ತರ ಕೊಡ್ತಾ ಇದ್ದೀವಿ ಇವಾಗ. ಓಕೆ, ಈಗ ಇತ್ತೀಚೆಗೆ ಬರ್ತಿರೋವಂಥ ಕನ್ನಡ ಸಿನಿಮಾಗಳು ಆ್ಯಂಡ್ ಎಲ್ಲೋ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಾಲ ಅದು ಹೋಯ್ತು. ಇವಾಗ ಒಳ್ಳೆಯ ಸಿನಿಮಾಗಳು ಕೊಟ್ಟು ಕರೆಕ್ಟಾಗಿ ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ. ಆ ಒಂದು ಒಳ್ಳೆ ಸಿನಿಮಾಗಳ ಪಟ್ಟಿಯಲ್ಲಿ ನಮ್ಮ ಸಿನಿಮಾನೂ ಖಂಡಿತವಾಗ್ಲೂ ಸೇರುತ್ತೆ. ಆ್ಯಂಡ್ ಕಾನ್ಫಿಡೆಂಟ್ ಇಂದ ನಾನು ಹೇಳಬಲ್ಲೆ, ಇದರಲ್ಲಿ ಸಾಂಗ್ಸ್ ಇಲ್ದಿರ್ಬೋದು, ಫೈಟ್ಸ್ ಇಲ್ದಿರ್ಬೋದು, ಬಟ್ ಎಂಟರ್ಟೈನ್ಮೆಂಟ್ ಅಂತೂ 100% ಇದೆ. ಆ್ಯಂಡ್ ಜನ ಕೊಡೋ ದುಡ್ಡಿಗೆ ಖಂಡಿತವಾಗ್ಲೂ ಮೋಸ ಆಗಲ್ಲ ಈ ಸಿನಿಮಾಲಿ. ಅಂದರೆ ಸಿ ಪ್ರತಿ ಇಂಟರ್ವ್ಯೂಲ್ಲಿ ನಾವು ಮಾಡೋ ಸಿನಿಮಾಲಿ ನಾನು ನಮ್ಮ ಸಿನಿಮಾ ಹೋಗಲೇ ಹೋಗ್ಬೇಕು, ಅದನ್ನು ತೆಗೊಳಕ್ಕಂತೂ ಆಗಲ್ಲ. ಬಟ್ ಇದು ನಿಷ್ಠೆಯಿಂದ ಹೋಗ್ಬಿಡ್ತಾ ಇದ್ದೀನಿ ನಮ್ಮ ಸಿನಿಮಾ. ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ, ಬನ್ನಿ ನೋಡಿ, ಎಂಜಾಯ್ ಮಾಡಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡೋಲ್ಲ, ಇದು ಇಷ್ಟ ಆಗುತ್ತೆ ಇಂಟರ್ವ್ಯೂ. ಇದೇ ಸೆಪ್ಟೆಂಬರ್ 15th ನಿಮ್ಮ ಹತ್ತಿರದ ಚಿತ್ರಬಂಧದಲ್ಲಿ ತತ್ಸಮ ತದ್ಭಾವ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ನೋಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.